ಕೊನೆಗೂ ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿಗಳಿಗೆ ಒಂದು ಸಮಾಧಾನದ ಸುದ್ದಿಯನ್ನು ಕಾಂಗ್ರೆಸ್ ಸರ್ಕಾರ ನೀಡಿದೆ ಹಾಗಾದರೆ ಯಾವುದು ಈ ಸಮಾಧಾನದ ಸುದ್ದಿ ಅಂದರೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಸ್ಕೀಮ್ನ ಫಲಾನುಭವಿಗಳಿಗೆ ಇದು ನಿಜವಾಗ್ಲೂ ಸಮಾಧಾನ ಸುದ್ದಿ ಜೊತೆಗೆ ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ಗುಡ್ ನ್ಯೂಸ್ ಅಂತ ಹೇಳೋದು ಕಷ್ಟ ಆಗುತ್ತೆ ಬಟ್ ಸಮಾಧಾನ ಸುದ್ದಿ ಏನಂದರೆ ಕೊನೆಗೂ ಕೂಡ ಅನ್ನಭಾಗ್ಯ ಸ್ಕೀಮಿಂದ ಕಳೆದ ಮೂರು ತಿಂಗಳಿಂದ ಹಣ ಬಂದಿದ್ದಿಲ್ಲ ಪ್ರತಿ ಏನು ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡ್ನಲ್ಲಿರುವಂಥ ಎಷ್ಟು ಜನ ಇರ್ತಾರೋ ಅಷ್ಟು ಜನರಿಗೂ ತಲಾ ಐದು ಕೆ ಜಿ ರೀತಿಯಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಅದರ ಬದಲ ಅದರ ನಂತರ ಐದು ಕೆ ಜಿಯ ಬದಲಾಗಿ ಹಣವನ್ನು ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ ಆ ಹಣ ಕಳೆದ ಮೂರು ತಿಂಗಳಿಂದ ಬಂದಿದ್ದಿಲ್ಲ ಆ ಹಣ ಈಗಾಗಲೇ ಕಳೆದ ಎರಡು ದಿನಗಳಿಂದ ಈಗ ಅವರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗ್ತಿರುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಇದು ಇನ್ನೊಂದು ವಾರನೂ ಕೂಡ ಇದೇ ರೀತಿಯಾದಂಥ ಪ್ರೋಸೆಸ್ ಇರುತ್ತೆ ಸೊ ಈ ನೆಲೆಯಲ್ಲಿ ಅನ್ನಭಾಗ್ಯ ಸ್ಕೀಮ್ ಮತ್ತು ಗೃಹ ಲಕ್ಷ್ಮಿ ಸ್ಕೀಮ್ನಲ್ಲಿ ಏನೇನು ಅಪ್ಡೇಟ್ ಆಗಿದೆ ಆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಮೊದಲನೇದಾಗಿ ನಿಮಗೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಭಾಳಷ್ಟು ತೊಂದರೆ ಆಗ್ತಿದ್ದದ್ದು ಯಾವುದು ಅಂದರೆ ಗೃಹಲಕ್ಷ್ಮಿ ಸ್ಕೀಮ್ ಯಾಕೆ ಇಂಪ್ಲಿಮೆಂಟ್ ತೊಂದರೆ ಆಗ್ತಿತ್ತು ಅಂದರೆ ಅದರ ಬಜೆಟ್ ಗಾತ್ರ ಏನಿದೆ ದೊಡ್ಡದು ಅನ್ನೋ ಕಾರಣಕ್ಕಾಗಿ ಕಳೆದ ಮೂರು ತಿಂಗಳಿಂದನೂ ಕೂಡ ಹಣ ಡಿಲೇ ಆಗಿ ಬರ್ತಾನೆ ಇತ್ತು ಜೂನ್ ತಿಂಗಳ ಹಣವೇ ನಿಮಗೆ ಬಂದಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಜುಲೈ ತಿಂಗಳ ಹಣ ಬಂದಿದ್ದು ಕಳೆದ ವಾರ ಬಂದಿದೆ ಆಗಸ್ಟ್ ತಿಂಗಳ ಹಣ ಯಾವಾಗ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ದೀಪಾವಳಿ ಹಬ್ಬದ ಒಳಗಡೆ ಬರುತ್ತೆ ಅಂಥೇಳಿ ಮಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದರು ಅದನ್ನು ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸನೂ ಕೂಡ ಮಾಡಿದೆ ಸೊ ಈಗ ಸಿಗ್ತಿರುವಂಥ ಹೊಸ ಅಪ್ಡೇಟ್ ಅಂದರೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಈಗಾಗಲೇ ಬ್ಯಾಂಕ್ ಖಾತೆ ಬ್ಯಾಂಕ್ ಮೂಲಕ ಅವರವರ ಖಾತೆಗಳಿಗೆ ಹಣ ಕ್ರೆಡಿಟ್ ಮಾಡುವಂಥ ಕೆಲಸ ಡಿ ಬಿ ಟಿ ಮೂಲಕ ಹಣ ಕ್ರೆಡಿಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈಗಾಗಲೇ ಹಲವು ಜಿಲ್ಲೆಗಳಿಗೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯರಿಗೆ ಮನೆ ಎಡತಿಯರಿಗೆ ಹಣ ಹೋಗ್ತಾ ಇದೆ ಅವರ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇದೆ ಮೆಸೇಜ್ ಬರ್ತಿರುವಂಥ ಮಾಹಿತಿ ಸಿಗ್ತಾಯಿದೆ ಸೊ ಈ ಹಿನ್ನೆಲೆಯಲ್ಲಿ ಈಗ ನಿನ್ನೆಯಿಂದ ಶುರುವಾಗಿದೆ ಈ ಪ್ರೋಸೆಸ್ ಹಾಗಾದರೆ ಎಲ್ಲಿವರೆಗೂ ಕೂಡ ಯಾವ ಕಂಪ್ಲೀಟಾಗಿ ಎಲ್ಲ ಫಲಾನುಭವಿಗಳಿಗೆ ಯಾವಾಗ ಸಿಗುತ್ತೆ ಅಂದರೆ ದೀಪಾವಳಿ ಹಬ್ಬದ ಒಳಗಡೆ ಎಲ್ಲರಿಗೂ ಕೂಡ ಆಗಸ್ಟ್ ತಿಂಗಳ ಕಂತಿನ ಹಣ ಬರೋದರಲ್ಲಿ ಯಾವುದೇ ರೀತಿಯಂಥ ಸಂಶಯ ಇಲ್ಲ ಅದೇ ರೀತಿಯಾಗಿ ಇನ್ನೂ ಕೂಡ ಅಂದರೆ ಫಾರ್ಟಿ ಪರ್ಸೆಂಟ್ ನಿಮಗೆ ಜುಲೈ ತಿಂಗಳ ಕಂತಿನ ಹಣವೇ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆಗಿಲ್ಲ ಅಂದರೆ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿಲ್ಲ ಆ ಪ್ರೊಸೆಸ್ಸು ಕೂಡ ಸೈಮಲ್ಟೇನಿಯಸ್ಲಿ ನಡೀತಾ ಇದೆ ಇವೆರಡೂ ಕೂಡ ನಿಮಗೆ ಇನ್ನು ದೀಪಾವಳಿ ಹಬ್ಬ ಒಳಗಡೆ ಅಂದರೆ ಈ ಮಾಸಾಂತ್ಯದ ಒಳಗಡೆ ಎರಡೂ ತಿಂಗಳ ಕಂತಿನ ಹಣ ಬರುತ್ತೆ ಒಂದು ವೇಳೆ ಯಾರಿಗೆ ಬಂದಿಲ್ವೋ ಅವರು ಪ್ರಶ್ನೆ ಮಾಡ್ಕೋಬೇಕಾಗಿರೋದು ಒಂದು ನೀವು ಶ್ರೀಮಂತರ ಅಥವಾ ಫಲಾನುಭವಿ ಆಗಲಿಕ್ಕೆ ಅರ್ಹರಿಲ್ವ ಇನ್ನು ಜಿ ಎಸ್ ಟಿ ಏನಾದರೂ ಫೈಲ್ ಮಾಡಿದ್ದೀರಾ ಅಥವಾ ಐ ಟಿ ಏನಾದರೂ ಫೈಲ್ ಮಾಡಿದ್ದೀರಾ ಬರೀ ಗೃಹಲಕ್ಷ್ಮಿ ನೀವು ಮಾತ್ರ ಮಾಡಿದ್ದೀರಾ ಇಲ್ಲ ಅಂತೆಲ್ಲ ಕೇಳ್ತಾ ಇರೋದು ನಿಮ್ಮ ಹಸ್ಬೆಂಡ್ ಅಂದರೆ ನಿಮ್ಮ ಗಂಡ ಕೂಡ ಈ ರೀತಿಯಾಗಿ ಐ ಟಿ ಏನಾದರೂ ಫೈಲ್ ಮಾಡಿದರೆ ಜಿ ಎಸ್ ಟಿ ಏನಾದರೂ ಫೈಲ್ ಮಾಡಿದರೆ ಆ ಮಾಹಿತಿಯನ್ನು ಕದ್ದು ಮುಚ್ಚಿ ಮಾಹಿತಿ ಸರ್ಕಾರಕ್ಕೆ ಕೊಡದೇ ಇರುವಂಥ ಕೆಲಸನೂ ಕೂಡ ಮಾಡಿದ್ರು ಕೂಡ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆ ಆದಾಯ ತೆರಿಗೆ ಇಲಾಖೆಯ ಮೂಲಕ ಈ ಎರಡನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೆ ಸ್ಕ್ರೂಟ್ನಿ ಮಾಡ್ತಾ ಇದೆ ಆಧಾರ್ ಕಾರ್ಡ್ನ ನಂಬರನ್ನು ಇಡ್ಕೊಂಡು ಕ್ರಾಸ್ ಚೆಕ್ ಮಾಡ್ತದೆ ಯಾಕಂದರೆ ನೀವು ಡಾಟಾ ಕೊಡಬೇಕಾದ್ರೆ ಆರಂಭದಲ್ಲಿ ಮಾಹಿತಿಯನ್ನು ಕೊಟ್ಟೆ ಕೊಟ್ಟಿರ್ತೀರಿ ಅದರ ಬೇಸ್ ಮೇಲೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಾಗ ಒಂದು ವೇಳೆ ನಿಮ್ಮ ಯಜಮಾನರು ಏನಾದರೂ ಐ ಟಿ ಫೈಲ್ ಮಾಡ್ತಾಯಿದ್ರೆ ಜಿ ಎಸ್ ಟಿ ಫೈಲ್ ಮಾಡ್ತಾಯಿದ್ರೆ ಅಥವಾ ತಾವೇ ಜಿ ಎಸ್ ಟಿ ಫೈಲ್ ಮಾಡಿರುವಂಥದ್ದು ಏನಾದರೂ ದಾಖಲೆ ಸಿಕ್ತು ಅಂದರೆ ಆಗಿ ಆ ಪಟ್ಟಿಯಿಂದ ಹೊರಗಿಡುವಂಥ ಕೆಲಸ ಆಗುತ್ತೆ ಆವಾಗ ನೀವು ನಮಗೆ ಯಾಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ರೂ ಕೂಡ ನಿಮಗೆ ಅದು ಬರೋದಿಲ್ಲ ಯಾಕೆ ಅಂದರೆ ಈ ಎರಡು ಕಾರಣಗಳಿಗಾಗಿ ಬಟ್ ಒಂದು ಸ ಇದರಲ್ಲೂ ಕೂಡ ಒಂದು ಸಮಾಧಾನದ ಸುದ್ದಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆ ಅಧಿಕಾರಿಗಳು ಜಿ ಎಸ್ ಟಿ ಫೈಲ್ ಮಾಡುವಂಥವ್ರನ್ನ ನೀವು ಯಾಕೆ ಹೊರಗಿಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಎಲ್ಲರೂ ಅದರಲ್ಲಿ ಬಡವರಿದ್ದಾರೆ ಶ್ರಮಿಕರಿದ್ದಾರೆ ಮತ್ತು ಮಧ್ಯಮ ಇದ್ದಾರೆ ಅವರೆಲ್ಲರೂ ಕೂಡ ದುಡ್ಕೊಂಡು ಪ್ರತಿನಿತ್ಯನೂ ಕೂಡ ದುಡ್ಕೊಂಡು ತಿನ್ನುವಂಥ ಕೂಲಿ ಕಾರ್ಮಿಕ ಕೂಲಿ ಕಾರ್ಮಿಕರು ಕೂಡ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಜಿ ಎಸ್ ಟಿ ಫೈಲ್ ಮಾಡುವಂಥವ್ರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಇರ್ತಾರೆ ಅವ್ರಿಗೂ ಕೂಡ ನೀವು ಏನು ಐ ಟಿ ಫೈಲ್ ಮಾಡ್ತಿರೋ ರೇಂಜಲ್ಲಿ ನೀವು ನೋಡೋದು ಸರಿಯಲ್ಲ ಅವರನ್ನು ನೀವು ಈ ಪಟ್ಟಿಯಿಂದ ಹೊರಗಿಡುವಂಥ ಕೆಲಸ ಮಾಡಬಾರ್ದು ಅಂಥೇಳಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವರಿಕೆ ಆಗಿದೆ ಅದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಈ ಪ್ರೋಸೆಸ್ ಡಿಲೇ ಆಗ್ಬೋದು ಬಟ್ ಮುಂದೆ ಜಿ ಎಸ್ ಟಿ ಯಾರೇ ಫೈಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ಹುಡುಕ್ ಅವ್ರಿಗೂ ಕೂಡ ಮತ್ತು ಗೃಹಲಕ್ಷ್ಮಿ ಹಣ ವಾಪಸ್ ಕೊಡುವಂಥ ಪ್ರಯತ್ನಗಳು ಆಗ್ಬೋದು ಆ ಪ್ರಯತ್ನಗಳು ಈಗಾಗಲೇ ಶುರುವಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡ್ತಿದ್ದೀನಿ ಇದು ಗೃಹಲಕ್ಷ್ಮಿ ಸಂಬಂಧದಂತೆ ಒಂದು ಸಮಾಧಾನದ ವಿಷಯವನ್ನು ಹೇಳಿದೆ ಹಾಗಾದರೆ ನೀವು ಜುಲೈ ತಿಂಗಳು ಹೇಳಿದ್ರಿ ಆಗಸ್ಟ್ ತಿಂಗಳು ಹೇಳಿದ್ರಿ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಇದು ಕೂಡ ಪ್ರಶ್ನೆನೇ ಸಹಜವಾಗಿ ಒಂದೊಂದು ತಿಂಗಳು ಮುಗಿದಾದ್ಮೇಲೆ ಯಾವಾಗ ಬರುತ್ತೆ ಅಂಥೇಳಿ ಕೇಳೆ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡುವಂಥ ಕೆಲಸನೂ ಕೂಡ ಮಾಡಬೇಕಾಗತ್ತೆ ಸರ್ಕಾರ ಬಟ್ ಈಗ ಸಿಕ್ಕಿರುವಂಥ ಮಾಹಿತಿ ಏನಂದರೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಆರ್ಥಿಕ ಇಲಾಖೆ ಇದುವರೆಗೂ ಇಲಾಖೆಗೆ ಬಿಡುಗಡೆ ಮಾಡಿಲ್ಲ ಅಂದರೆ ಬಿಡುಗಡೆ ಮಾಡಿದರೆ ಮಾತ್ರ ಹಣ ಸೊ ಯಾವಾಗ ಬಿಡುಗಡೆ ಮಾಡುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಈಗಾಗಲೇ ಅಕ್ಟೋಬರ್ ತಿಂಗಳು ಕೂಡ ಇನ್ನೇನು ಇನ್ನೊಂದು ಹತ್ತು ದಿನ ಆಯಿತು ಅಂದರೆ ಮುಗಿದೇ ಹೋಗುತ್ತೆ ಸೊ ಎರಡೂ ತಿಂಗಳು ಸೇರಿ ಕಂತಿನ ಹಣವನ್ನು ರಿಲೀಸ್ ಮಾಡುತ್ತೋ ಲಾಸ್ಟ್ ಟೈಮ್ ಹಾಗೆ ಮಾಡಿದ್ದು ಜುಲೈ ಮತ್ತು ಆಗಸ್ಟ್ ತಿಂಗಳು ಎರಡೂ ಕಂತಿನ ಹಣವನ್ನು ಒಂದೇ ಸರಿ ರಿಲೀಸ್ ಮಾಡಿದರು ಆದರೆ ಒಂದೇ ಸರಿ ಅವರ ಕಾಂತಿಗೆ ಹಣವನ್ನು ಹಾಕೋಕ್ಕೆ ಬರೋದಿಲ್ಲ ಒಟ್ಟಿಗೆ ಹಾಕೋಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ನಾನು ಇಂದಿನ ವೀಡಿಯೋದಲ್ಲೂ ಕೂಡ ನೀಡಿದ್ದೆ ಯಾಕೆ ತಾಂತ್ರಿಕ ಕಾರಣಗಳಿಗಾಗಿ ಎರಡೂ ತಿಂಗಳ ಕಂತಿನ ಹಣವನ್ನು ನಾಲ್ಕು ಸಾವಿರ ರೂಪಾಯಿ ಒಬ್ಬರಿಗೆ ಒಟ್ಟಿಗೆ ಹಾಕೋದಿಲ್ಲ ಅನ್ನೋದನ್ನು ಕೂಡ ಮಾಹಿತಿ ಹೇಳಿದ್ದೆ ಬಟ್ ಸಚಿವರು ಹೇಳಿದರು ಎರಡು ತಿಂಗಳು ಒಟ್ಟಿಗೆ ಹಾಕ್ತೀವಿ ಅಂತೇಳಿ ಆ ನಂತರ ಅದೇ ಸಚಿವರು ಹೇಳಿದ್ದೇನೆಂದರೆ ಏಳನೇ ತಾರೀಕು ಒಂದು ಕಂತಿನ ಹಣ ಒಂಬತ್ತನೇ ತಾರೀಕು ಒಂದು ಕಂತಿನ ಹಣ ಅಂತೇಳಿ ಬಟ್ ಹೇಳ್ದಂಗೆ ಆಯಿತಾ ಇಲ್ಲ ಆ ರೀತಿ ಆಗಲಿಲ್ಲ ಯಾಕಂದರೆ ಪ್ರೋಸೆಸ್ ಡಿಲೇ ಆಯಿತು ಈಗ ನಿಮಗೆ ಜುಲೈ ತಿಂಗಳ ಕಂತಿನ ಹಣ ಕಳೆದ ವಾರದವರೆಗೂ ಕೂಡ ಪ್ರೊಸೆಸ್ ನಡೀತಾನೇ ಇದೆ ಫ ಸಿಕ್ಸ್ಟಿ ಫೈ ಟು ಸೆವೆಂಟಿ ಪರ್ಸೆಂಟ್ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅವರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ನಿನ್ನೆಯಿಂದ ಶುರುವಾಗಿದೆ ಆಗಸ್ಟ್ ತಿಂಗಳ ಕಂತಿನ ಹಣವನ್ನು ಕೂಡ ಗೃಹಲಕ್ಷ್ಮಿ ಹಣವನ್ನು ಕೂಡ ಹಾಕುವಂಥ ಪ್ರಕ್ರಿಯೆ ಸೊ ಇದು ಇನ್ನೊಂದು ವಾರ ಹತ್ತು ದಿನದವರೆಗೂ ಕೂಡ ಮುಂದುವರಿಯುತ್ತೆ ಅಂದರೆ ಇಟ್ ಮೀನ್ಸ್ ನಿಮಗೆ ದೀಪಾವಳಿ ಹಬ್ಬದ ಒಳಗಡೆ ಎರಡೂ ತಿಂಗಳ ಕಂತಿನ ಹಣ ಬಹುತೇಕವಾಗಿ ಯಾರ್ಯಾರು ಫಲಾನುಭವಿಗಳಿದ್ರು ಅವರಿಗೆ ಬರುತ್ತೆ ಹಾಗಾದರೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಹಣ ಆರ್ಥಿಕ ಇಲಾಖೆಯಿಂದ ರಿಲೀಸ್ ಆಗಬೇಕು ರಿಲೀಸ್ ಆಗಿ ಬರಬೇಕು ಅಂದರೆ ನಿಮಗೆ ಇನ್ನೂ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಆಗಬಹುದು ಇದು ನಿಮಗೆ ಅಕ್ಟೋಬರ್ ತಿಂಗಳಿದು ನವೆಂಬರ್ ಎಂಡ್ ವೇಳೆಗೆ ಒಂದು ತಿಂಗಳ ಕಂತಿನ ಹಣ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಅದು ಆರ್ಥಿಕ ಇಲಾಖೆ ಏನಾದರೂ ರಿಲೀಸ್ ಮಾಡಿದರೆ ಇನ್ನು ಅನ್ನಭಾಗ್ಯ ಸ್ಕೀಮ್ ಬಗ್ಗೆಯೂ ಕೂಡ ಅಪ್ಡೇಟ್ಸ್ ಇದೆ ಯಾಕೆ ಅಂದರೆ ಕಳೆದ ಮೂರು ತಿಂಗಳಿಂದ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಕಂಟಿನ್ಯೂಸ್ ಆಗಿ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಐದು ಕೆ ಜಿ ಬದಲಾಗಿ ಏನು ಡಿ ಬಿ ಟಿ ಮೂಲಕ ಹಣ ಕೊಡ್ತಾ ಇದ್ರು ಕಳೆದ ಮೂರು ತಿಂಗಳಿಂದ ಸ್ಟಾಪ್ ಆಗಿತ್ತು ಸೊ ಅದನ್ನು ಕೂಡ ಕೊಡುವಂಥ ಪ್ರಕ್ರಿಯೆ ಏನಿದೆ ಈಗಾಗಲೇ ಆರಂಭ ಆಗಿದೆ ಅದು ನಿನ್ನೆಯಿಂದಲೇ ಶುರುವಾಗಿದೆ ಸೊ ಆಹಾರ ಇಲಾಖೆ ಯಾರ್ಯಾರು ಅನ್ನಭಾಗ್ಯ ಸ್ಕೀಮ್ನಲ್ಲಿ ಬಿ ಪಿ ಎಲ್ ಕಾರ್ಡ್ ದಾರರಿದ್ದಾರೋ ಅವರ ಮನೆಯೊಡತಿ ಯಾರಿದ್ದಾರೆ ಅವರ ಖಾತೆಗೆ ಹಣ ಹಾಕುವಂಥ ಕೆಲಸ ಅಂದರೆ ಐದು ಕೆ ಜಿ ಹೆಚ್ಚುವರಿಯಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅದರ ಬಗ್ಗೆ ಹಣ ಡಿ ಬಿ ಟಿ ಮೂಲಕ ಹಾಕ್ತಾ ಇದ್ರಲ್ಲ ಅದು ಮೂರು ತಿಂಗಳು ಒಟ್ಟಿಗೆ ಹಾಕುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಒಟ್ಟಿಗೆ ಹಾಕಲಿಕ್ಕೆ ಪ್ರಕ್ರಿಯೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂಥೇಳಿ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಆ ಪ್ರಕ್ರಿಯೆ ಶುರುವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನೊಂದು ವಾರದೊಳಗಾಗಿ ಆಹಾರ ಇಲಾಖೆಯ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೊಂದಿದ್ದಾರೆ ಮೂರು ತಿಂಗಳ ಕಂತಿನ ಮೂರು ತಿಂಗಳು ಕೂಡ ಡಿ ಬಿ ಟಿ ಹಣ ಏನಿದೆ ಒಟ್ಟಿಗೆ ಹಾಕಲಿಕ್ಕೆ ಇದ್ದಾರೆ ಆ ಪ್ರಕ್ರಿಯೆ ಕೂಡ ಮುಂದುವರೆದಿದೆ ಸೊ ಇದು ನೋಡ್ತಾ ಹೋದರೆ ಮುಂದೆ ಇವರು ಹತ್ತು ಕೆ ಜಿ ಅಕ್ಕಿ ಏನಾದರೂ ಕೊಡ್ತಾರಾ ಅಥವಾ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡೇನು ಕೊಡ್ತಾ ಇದ್ರಲ್ಲ ಇದನ್ನೇ ಮುಂದುವರೆಸ್ತಾರಾ ಅನ್ನುವಂಥ ಪ್ರಶ್ನೆಗೆ ಈ ಹಿಂದೆ ಕೆಲವಷ್ಟು ಚರ್ಚೆ ಆಗಿತ್ತು ಏನು ಅಂತಂದರೆ ಸಚಿವ ಸಂಪುಟದಲ್ಲಿ ಆಹಾರ ಇಲಾಖೆ ಒಂದು ಸರ್ವೆಯನ್ನು ಮಾಡಿತ್ತು ಏನು ಮಾಡಬೇಕು ಅಕ್ಕಿ ಬದಲಾಗಿ ಬೇರೆ ಏನಾದರೂ ದಿನಸಿ ಕೊಡ್ಬೋದಾ ಫುಡ್ ಕಿಟ್ ರೀತಿ ಏನಾದರೂ ಕೊಡಬೋದಾ ಅನ್ನೋದ್ರ ಬಗ್ಗೆಯೂ ಕೂಡ ಜನರಿಂದ ಸರ್ವೆಯನ್ನು ತೆಗೆದುಕೊಂಡಿತ್ತು ಇದರಲ್ಲಿ ಬಹುತೇಕ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಹೇಳಿದ್ದು ಅಕ್ಕಿ ಬದಲಾಗಿ ಬೇರೆ ಬೇಳೆ ದಿನಸಿ ಏನಾದರೂ ಒಂದು ಪಾಕೆಟನ್ನು ಕೊಡಿ ಅಂತೇಳಿ ಕೇಳಿದರು ಸೊ ಅದೇ ರೀತಿಯಾದಂಥ ಅಭಿಪ್ರಾಯನೂ ಕೂಡ ಕೆಲ ಸಚಿವರದ್ದು ಕೂಡ ಆಗಿತ್ತು ಆದರೆ ಸಚಿವ ಸಂಪುಟದ ಸಭೆಯಲ್ಲಿ ನಿಮಗೆ ಐದು ಕೆ ಜಿ ಮೌಲ್ಯದ ಏನು ದಿನಸಿಗಳನ್ನು ಕೊಡೋದು ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ಬೇಳೆ ಕೊಡಬೇಕು ಅಂದರೆ ಅಥವಾ ಆಯಿಲ್ ಪಾಕೆಟ್ ಕೊಡಬೇಕಂದ್ರೆ ಕಾಸ್ಟ್ಲಿ ಇದೆ ಇವುಗಳ ಬದಲಾಗಿ ಬೇರೆ ಏನಾದರೂ ಕೊಡ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಬಟ್ ಯಾವುದೇ ರೀತಿಯಾದಂಥ ಅಂತಿಮ ನಿರ್ಧಾರ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಡಿ ಬಿ ಟಿ ಸ್ಟಾಪ್ ಆಗ್ಬಿಡ್ತಾ ಅಂಥೇಳಿ ಭಾಳಷ್ಟು ಜನ ಭಯ ಮತ್ತು ಆತಂಕ ವ್ಯಕ್ತಪಡಿಸಿದ್ರು ಇಲ್ಲ ಡಿ ಬಿ ಟಿ ಹಣ ಸ್ಟಾಪ್ ಏನಾಗಿಲ್ಲ ಅನ್ನಭಾಗ್ಯ ಸ್ಕೀಮ್ನ ಅಡಿಯಲ್ಲಿ ಐದು ಕೆ ಜಿ ಅಕ್ಕಿ ಬದಲಾಗಿ ಏನು ಹಣ ದುಡ್ಡು ಕೊಡ್ತಾ ಇದ್ದರು ಅದು ಮುಂದುವರೆದಿದೆ ಈಗಾಗಲೇ ಹಣದ ಕೊಡುವಂಥ ಪ್ರಕ್ರಿಯೆ ಏನಿದೆ ಮುಂದುವರೆದಿರೋ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಸೊ ಎರಡೂ ಸ್ಕೀಮ್ಗಳ ಬಿಗ್ ಅಪ್ಡೇಟ್ ಏನಿತ್ತು ಆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಇದರ ಬಗ್ಗೆ ಏನಾದರೂ ಮತ್ತಷ್ಟು ಅಪ್ಡೇಟ್ಗಳಿದ್ರೆ ಖಂಡಿತವಾಗ ಕೂಡ ಮಿಸ್ ಮಾಡದೆ ನಿಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಕ್ಯಾಮ್ರಾ ಪರ್ಸನ್ನ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟೀನ್